ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಸಂಪೂರ್ಣವಾಗಿ ಇವತ್ತು ಸಿಸಿಟಿವಿ ಕಣ್ಗಾಲಿರುವಂತಹ, ಜೊತೆಗೆ ಭದ್ರತೆ ದೃಷ್ಟಿಯಿಂದಲೂ ಕೂಡ ಇಲ್ಲಿ ನಿರಂತರವಾಗಿ ಪೊಲೀಸರು ನಿಯೋಜನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಇದು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು. ಈಗ ನಾನು ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜಲಾಶಯ ಬೆಳೆದಿದ್ದೇನೆ. ದೃಶ್ಯದಲ್ಲಿ ಯಾವ ರೀತಿ ನೋಡಬಹುದು, ಇದು ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಸುಮಾರು 123.084 ಒಂದು ಸಾಮರ್ಥ್ಯ ಉಳಿರ್ತಕ್ಕಂಥ ಒಂದು ಜಲಾಶಯ ಸದ್ಯ ಸಂಪೂರ್ಣವಾಗಿ ನೀರನ್ನ ನಿಲ್ಲಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಜಲಾಶಯ ಈಗ ರಾಜ್ಯದಲ್ಲಿ ಅತಿ ದೊಡ್ಡ ಜಲಾಶಯ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಾದ ಹಿನ್ನೆಲೆಯಲ್ಲಿ ಏನು ಈ ಒಂದು ಜಲಾಶಯ ಈಗ ಭರ್ತಿಯಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಈ ಒಂದು ಬಾಗಲಕೋಟೆ, ವಿಜಯಪುರ, ಜೊತೆಗೆ ನಾರಾಯಣಪುರ, ರಾಯಚೂರು, ಕೊಪ್ಪಳ ಸೇರಿದಂತೆ ಸುಮಾರು 5-6 ಜಿಲ್ಲೆಗೆ ಈ ಒಂದು ಏನು ಆಲಮಟ್ಟಿ ಜಲಾಶಯ ಮತ್ತು ಕೃಷ್ಣೆ ಜೀವನ ಆಧಾರ ಆಗಿರುವಂತದ್ದು. ಪ್ರಮುಖವಾಗಿ ರೈತರು ಈ ಒಂದು ಕೃಷ್ಣೆಯ ಮೇಲೆ ಅವಲಂಬಿತವಾಗಿರುವಂತದ್ದು. ಜೊತೆಗೆ ಇನ್ನೊಂದು ನನ್ನ ಒಂದು ಎಡಭಾಗದಲ್ಲಿ ನೋಡಬಹುದು ಈ ದೃಶ್ಯದಲ್ಲಿ ಏನಂದ್ರೆ ಇದು ಒಳ ಹರಿವು. ಇವತ್ತಿನ ಸದ್ಯದ ಏನು ಒಳ ಹರಿವು ಇದೆ 34,986 ಏನು ಕ್ಯೂಸೆಕ್ಸ್ನಷ್ಟು ಒಳ ಹರಿವು ಇದೆ. ಅದೇ ತರನಾಗಿ ಅಷ್ಟೇ ಪ್ರಮಾಣದಲ್ಲಿ ಈಗ ಒಳ ಹರಿವನ್ನ ಬಿಡ್ತಾ ಇರುತ್ತೆ. ಹಾಲಿನ ನೊರೆಯಂತೆ ನೀರು ಇವತ್ತು ಗೇಟ್ ಮೂಲಕ ಹೊರ ಬಿಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಂಜೆ ಹೊತ್ತಿಗೆ ಇದೇ ಒಂದು ಸ್ಥಳದಲ್ಲಿ ವಿದ್ಯುತ್ ದೀಪ ಅಲಂಕಾರ ಮಾಡ್ತಾ ಇರುವಂತದ್ದು. ಹೀಗಾಗಿ ಪ್ರಮುಖವಾಗಿ ಇದು ಕಣ್ಮನ ಸೆಳೆಯುವಂತ ಒಂದು ದೃಶ್ಯ ಇಲ್ಲಿ ಸಹಜವಾಗಿರುವಂತದ್ದು. ಈಗ ನೀವು ದೃಶ್ಯದಲ್ಲಿ ನೋಡುವಂತ ಏನು ಇದೆ, ಹಾಲಿನ ನೊರೆಯಂತೆ ನೀರು ಬೋರ್ ಗರಿಯುತ್ತಾ ಈಗ ಕೃಷ್ಣ ನದಿ ಮೂಲಕ ಮತ್ತೆ ಮುಂದೆ ನಾರಾಯಣಪುರ ಜಲಾಶಯಕ್ಕೆ ಈ ನೀರು ಸೇರುತ್ತೆ. ಇನ್ನೊಂದೆಡೆ ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬಹುದಾದ ದೃಶ್ಯ ಏನಂತಂದ್ರೆ, ಇಲ್ಲಿ ಪಕ್ಷಿಗಳು ಕೂಡ ವಲಸೆ ಪಕ್ಷಿಗಳಾಗಿರ್ಬೋದು, ಇಲ್ಲಿ ಸ್ವದೇಶಿ ಪಕ್ಷಿಗಳಾಗಿರ್ಬೋದು, ಇಲ್ಲಿ ಬಂದು ಆಹಾರಕ್ಕಾಗಿ ಡ್ಯಾಮಿನ ಮುಂಭಾಗದಲ್ಲಿ ಮೀನಿಗಾಗಿ ಇವತ್ತು ಕಾಯ್ದು ಕುಳಿತಿರುವಂತಹ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಈ ಒಂದು ದೃಶ್ಯವನ್ನ ಕಣ್ಣು ತುಂಬಿಕೊಳ್ಳಲು ಕೂಡ ಇಲ್ಲಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಮನಮೋಹಕ ದೃಶ್ಯವನ್ನ ಕಣ್ಣು ತುಂಬಿಕೊಳ್ತಾರೆ. ಇಲ್ಲಿ ವಿದೇಶಿ ಹಕ್ಕಿಗಳು ಕೂಡ ಬರುವಂತದ್ದು. ಪ್ರಮುಖವಾಗಿ ಈ ಒಂದು ಆಲಮಟ್ಟಿ ಡ್ಯಾಮಿನ ಹಿನ್ನೀರಿದೆ, ಹಿನ್ನೀರಿನ ಪ್ರದೇಶ ವ್ಯಾಪ್ತಿಯಲ್ಲಿ ಪಕ್ಷಿಧಾಮ ಮತ್ತು ಜೊತೆಗೆ ಮೊಸಳೆಗಳು ಹೆಚ್ಚಿರುವ ಕಾರಣಕ್ಕಾಗಿ ಮೊಸಳೆಯ ಪಾರ್ಕ್ ಅನ್ನು ಕೂಡ ಮಾಡಬೇಕನ್ನುವಂತ ಬೇಡಿಕೆ ಹಲವು ದಿನಗಳಿಂದ ಇರುವಂತದ್ದು. ಪ್ರಮುಖವಾಗಿ ಈಗ ಇನ್ನೊಂದೆಡೆ ಇಲ್ಲಿ ಈ ಒಂದು ಡ್ಯಾಮಿನ ಪಕ್ಕದಲ್ಲಿ ಒಂದು ಪಾರ್ಕ್ ಅನ್ನು ನಿರ್ಮಾಣ ಮಾಡಿರುವಂತದ್ದು, ಇದು ಏನು ಸಂಪೂರ್ಣವಾಗಿ ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರುವಂತದ್ದು. ಇದು ಆಲಮಟ್ಟಿ ಏನು ಜಲಾಶಯ ಇದೆ, ಇದು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ನಿರಂತರವಾಗಿ ಪೊಲೀಸರವನ್ನ ನಿಯೋಜನೆ ಮಾಡುವಂತದ್ದು. ಹೀಗೆ ಈ ಒಂದು ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದಲೂ ಕೂಡ ಏನು ವಿಜಯಪುರಕ್ಕೆ ಬರ್ತಾರೆ ಪ್ರವಾಸಿಗರು. ಅದೇ ತರ ಆಲಮಟ್ಟಿಗೆ ಭೇಟಿ ನೀಡಿ ಇಲ್ಲಿನ ಒಂದು ದೃಶ್ಯವನ್ನ ಕಣ್ ತುಂಬಿದ್ದಾರೆ. ಜೊತೆಗೆ ಈ ಒಂದು ನೀರಿನ ಒಂದು ಏನೀಗ ಹೊರ ಹರಿವು ಇದೆ, ಇದು ಪ್ರಮುಖವಾಗಿ ನಾರಾಯಣಪುರ ಜಲಾಶಯಕ್ಕೆ ಸೇರುತ್ತೆ. ಇಲ್ಲಿಯ ರೈತರಿಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಇನ್ನು ಬೇಡಿಕೆ ಇರುವಂತದ್ದು. ಅಂದ್ರೆ ಮೂರನೇ ಹಂತದ ಯುಕೆಪಿ ಮೂರನೇ ಹಂತದ ಯೋಜನೆ ಜಾರಿ ಆಗಬೇಕು, ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಅನುದಾನ ಕೊಡಬೇಕು. ಜೊತೆ ಇನ್ನೊಂದೆಡೆ ರಾಷ್ಟೀಯ ಯೋಜನೆ ಕೂಡ ಆಗಬೇಕು ಅನ್ನುವಂಥದ್ದು ಪರ ವಿರೋಧ ಕೂಡ ಚರ್ಚೆ ಇರುವಂತದ್ದು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಏನು ಕೃಷ್ಣೆಗೆ ಒಂದು ಮಲತಾಯಿ ಧೋರಣೆ ಏನು ಹಲವು ಸರ್ಕಾರಗಳು ಬಂದರೂ ಸಹ ಮಲತಾಯಿ ಧೋರಣೆ ತಾಳ್ತಾ ಬಂದಿದೆ. ಆದರೆ ಮುಖ್ಯಮಂತ್ರಿಗಳು ಈ ಒಂದು ಕೃಷ್ಣೆಗೆ ಒಂದು ನ್ಯಾಯವನ್ನು ಒದಗಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಏನು ರೈತರು ಕೂಡ ಆಶಾಭಾವನೆಯನ್ನು ಹೊಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಪಾಂಡುರಂಗ ಜೊತೆಗೆ ರಾಜಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.